ಇವತ್ತಿನ ವಿಡಿಯೋದಲ್ಲಿ ಬಿಸಿ ಬಿಸಿಯಾದ ಬೋಂಡಾ ಸೂಪನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ನಾನು ಲಕ್ಷ್ಮಿ, ಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿದರೆ ಸಾಕು, ಫಸ್ಟ್ ಟೈಮ್ ಮಾಡಿದ್ರೂ ಪರ್ಫೆಕ್ಟಾಗಿ ಬರುತ್ತೆ. ನಿಮಗಿದು ಸೇಮ್ ನಿಮಗೆ ದರ್ಶಿನಿ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ, ನಿಮಗೆ ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾವಿಲ್ಲಿ ಗರಿಗರಿಯಾದ ಮೊದಲು ಬೋಂಡಾನ ಮಾಡಿಟ್ಕೊಂಡ್ಬಿಡೋಣ. ಅದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ 4 ಗಂಟೆವರೆಗೂ ನೆನೆಸಿ ಇಟ್ಕೊಂಡಿದ್ದೀನಿ. 4 ಗಂಟೆ ಇಲ್ಲ ಅಂದ್ರೂ ಅಟ್ಲೀಸ್ಟ್ 2 ಗಂಟೆ ಆದರೂ ನೆನೆಸಿ ಇಟ್ಕೊಳ್ಬೇಕಾಗುತ್ತೆ. ಈಗ ಇದನ್ನು ನೀರನ್ನೆಲ್ಲ ಸೋದಿಸ್ಕೊಂಡು ಬಂದುಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸಣ್ಣಗೆ ಮೃದುವಾಗಿ ಬರೋ ಥರ ರುಬ್ಕೋಬೇಕಾಗುತ್ತೆ. ಹದವಾಗಿ ಸ್ವಲ್ಪ ಗಟ್ಟಿ, ಮಿಕ್ಸಿ ಜಾರಲ್ಲಿ ರುಬ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಉದ್ದಿನ ಬೇಳೆದು. ಸ್ವಲ್ಪನೇ ಒಂದು 2-3 ಸ್ಪೂನ್ ನೀರನ್ನು ಹಾಕಿ ನೋಡಿ, ಈ ಥರ ಫ್ಲಫ್ಫಿಯಾಗಿ ಬರೋ ಥರ ರುಬ್ಕೊಳ್ಳಿ. ಜಾಸ್ತಿ ನೀರೆಲ್ಲ ಹಾಕೋಕೆ ಹೋಗಬೇಡಿ, ಆಮೇಲೆ ಬೋಂಡಾ ಮಾಡೋಕ್ಕೆ ಬರೋಲ್ಲ, ಎಣ್ಣೆ ಎಲ್ಲ ಜಾಸ್ತಿಯಾಗಿ ಹಿಡ್ಕೊಂಡ್ಬಿಡ್ತವೆ. ಈಗ ಈ ಥರ ರುಬ್ಕೊಂಡಿರೋ ಈ ಹಿಟ್ಟನ್ನ ಚೆನ್ನಾಗಿ ಒಂದು 5-6 ನಿಮಿಷ ಇಲ್ಲ 10 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟೆಲ್ಲ ಸ್ವಲ್ಪ ಹಗುರ ಆಗುತ್ತೆ ಆ ಥರ ಮಿಕ್ಸ್ ಮಾಡೋದ್ರಿಂದ. ಎಷ್ಟು ಹಗುರ ಆಗುತ್ತಲ್ವ ಹಿಟ್ಟು, ಅಷ್ಟು ಫ್ಲಫ್ಫಿಯಾಗಿ ಬರುತ್ತೆ ಬೋಂಡಾ ಆಗಲಿ ವಡೆ ಆಗಲಿ. ನೀವು ಈ ಥರ ಮಾಡೋದ್ರಿಂದ ಸೋಡಾ ಹಾಕೋ ಅವಶ್ಯಕತೆನೇ ಇರೋಲ್ಲ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣಗೆ ಹಚ್ಕೊಂಡಿರೋ ಕಾಯ್ತುರೇನ ಹಾಕೋಬೇಕು. ಹಾಗೆ 2 ಹಸಿಮೆಣಸಿಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀಸ್ಪೂನ್ ಅಷ್ಟು ಕಾಳುಮೆಣಸು, ಹಾಗೆ ಸ್ವಲ್ಪ ಕರಿಬೇವು, ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸಲ ಎಲ್ಲ ಕೂಡ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಜೀರಿಗೆನ ಮರೆತಿದ್ದೆ, ಅದಕ್ಕೆ 1/2 ಟೀಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಮತ್ತೆ ಕಲಸ್ಕೊತಾ ಇದ್ದೀನಿ. ನೋಡಿ, ಹಿಟ್ಟು ಈ ಹದದಲ್ಲಿ ಇರಬೇಕು. ಹದವಾಗಿ ಬಂದಿದೆ ಹಿಟ್ಟು, ಚೆನ್ನಾಗಿ ಬಂದಿದೆ. ಈ ಥರ ಇರಬೇಕು ನಿಮಗೆ. ಈಗ ಒಂದು ಕೈಗೆ ನೀರನ್ನ ಹದ್ಕೊಂಡು ನೋಡಿ, ಹಿಟ್ಟನ್ನ ಈ ಥರ ಮಾಡ್ಕೊಂಡು ಈ ಥರ ರೌಂಡಾಗಿ ಬಿಡಬೇಕು ಎಣ್ಣೆನಲ್ಲಿ. ಇಷ್ಟೇ, ಇಷ್ಟು ಬಿಟ್ಟರೆ ಸರಿಯಾಗಿ ಬರುತ್ತೆ ನಿಮಗೆ ಬೋಂಡಾ. ಈಗ ಇನ್ನೊಂದು ಕಡೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಬೇಸ್ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಈ ಬೋಂಡಾಗೆ. ನೋಡಿ, ಒಂದು ಸ್ವಲ್ಪ ಹಿಟ್ಟು ಹಾಕಿ ನೋಡಿದ್ರೆ ತಕ್ಷಣವೇ ಮೇಲೆ ಬರಬೇಕು. ಇಷ್ಟು ಕಾದಿದ್ರೆ ಸಾಕು, ಲೋ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಆಗಿ ಒಂದೊಂದಾಗಿ ಎಣ್ಣೆನಲ್ಲಿ ಬಿಡ್ತಾ ಹೋಗಬೇಕು. ಪ್ರತಿ ಸಾರಿನೂ ನೀವು ನೀರಲ್ಲಿ ಕೈ ಹದ್ಬಿಟ್ಟು ಆಮೇಲೆ ಬೋಂಡಾನ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಸರಿಯಾಗಿ ಬರಲ್ಲ ಇದು, ನಿಮಗೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ. ಎರಡೂ ಕಡೆಯೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಆಯಿತು, ಬೋಂಡಾ ರೆಡಿ ಆಯಿತು. ಇದು ನಿಮಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟ್ ಮೆದು ವಡಾ ಥರ ಇರುತ್ತೆ ನಿಮಗೆ. ನೋಡಿ, ಬಿಸಿ ಬಿಸಿ ಬೋಂಡಾ, ಗರಿಗರಿಯಾದ ಬೋಂಡಾ ರೆಡಿ. ಈಗ ಸೂಪ್ಗೆ 1¾ ಕಪ್ ಆಗುವಷ್ಟು ಹೆಸರುಬೇಳೆನ 1 ಕುಕ್ಕರಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದ್ಸಲ ವಾಶ್ ಮಾಡಿಕೊಂಡು ನೀರನ್ನ ಸೋದಿಸ್ಕೊಂಡು ಬರ್ತಾ ಇದ್ದೀನಿ. ಈಗ ಇದಕ್ಕೆ 1/2 ಗ್ಲಾಸ್ ಆಗುವಷ್ಟು ನೀರು, 1 ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 4 ಹಸಿಮೆಣಸಿಕಾಯಿನ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ 4-5 ಕರಿಬೇವಿನೆಲೆ, ಹಾಗೆ 1-2-3 ಡ್ರಾಪ್ ಎಣ್ಣೆ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು 1-2 ವಿಸಿಲ್ ಹೊಡೆಸ್ಕೊಂಡು ತಣ್ಣಗಾದಮೇಲೆ ಸ್ವಲ್ಪ ಬೇಳೆನೆಲ್ಲ ಈಗ ಸ್ಮ್ಯಾಷರಿಂದ ಮಸ್ಕೊತಾ ಇದ್ದೀನಿ. ನಾನು ಬೇಳೆ ಎಲ್ಲ ಕಾಣಿಸ್ಬಾರ್ದು ಸೂಪಲ್ಲಿ, ಎಲ್ಲ ಸಾಫ್ಟ್ ಆಗಿರಬೇಕು. ಈಗ ಇದಕ್ಕೆ 1/2 ಟೀಸ್ಪೂನಷ್ಟು ಅರಿಶಿನ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಮತ್ತು 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಈಗ ಇದನ್ನು 5-6 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಇಷ್ಟು ನೀರಾಗಿರಬೇಕು, ಆಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಕುದ್ದಾದಮೇಲೆ. ಸೂಪ್ ಥರನೇ ಇರಬೇಕು, ಯಾವಾಗಲೂ ನೀರಾಗೇ ಇರಬೇಕು.
ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಂದೂವರೆ ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ, ಅರ್ಧ ಟೀಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೀಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ಟೀಸ್ಪೂನಷ್ಟು ಕಾಳುಮೆಣಸನ್ನ ಕುಟ್ಕೊಂಡು ಹಾಕ್ಕೊತ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆ, ಒಂದು ಕಾಲು ಟೀಸ್ಪೂನಷ್ಟು ಇಂಗನ್ನು ಹಾಕ್ಕೊಂಡು ಆಫ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತ ಇದ್ದೀನಿ ಸೂಪ್ಗೆ. ನೋಡಿ, ಇಷ್ಟಾದರೆ ಆಯಿತು, ಸೂಪ್ ರೆಡಿ ಆಯಿತು. ಈಗ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಕೊಬ್ಬರಿ ತುರಿನ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊತ ಇದ್ದೀನಿ. ಇದು ಮಧ್ಯೆ ಮಧ್ಯೆ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಆ ಗ್ಯಾಸ್ನ ಆಫ್ ಮಾಡಿಕೊಂಡಾದಮೇಲೆ ಒಂದು 1/2 ಹೋಳಷ್ಟು ನಿಂಬೆಹಣ್ಣನ್ನು ಇದಕ್ಕೆ ಹಿಂಡ್ಕೋಬೇಕಾಗತ್ತೆ. ಗ್ಯಾಸ್ನ ಆಫ್ ಮಾಡಿದ ಮೇಲೆ ಇದು ಈ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಆಗ ಕಹಿ ಬರಲ್ಲ ನಿಮಗೆ. ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಸೂಪು, ಬೋಂಡಾ ಸೂಪ್ ರೆಡಿ ಆಯಿತು. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಟೆಕ್ಸ್ಚರ್ ಹೇಗಿದೆ ನೋಡಿ, ವಡೆ ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ, ಕ್ರಂಚಿಯಾಗಿ ಮತ್ತು ಸಾಫ್ಟಾಗಿ ಬಂದಿದೆ. ಈಗಿನ ಒಂದು ಬೌಲಿಗೆ ಹಾಕ್ಕೊತ ಇದ್ದೀನಿ, ಮೇಲೆ ಸೂಪ್ನ ಹಾಕ್ತಾ ಇದ್ದೀನಿ. ನಾನೀಗ ರುಚಿಕರವಾದ ಬಿಸಿ ಬಿಸಿಯಾದ ದರ್ಶಿನಿ ಸ್ಟೈಲ್ ಬೋಂಡಾ ಸೂಪ್ ಮನೆಯಲ್ಲಿಯೇ ರೆಡಿ ಆಯಿತು. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.